ಬೆಂಗಳೂರಿನಲ್ಲಿ ರಾತ್ರಿ ಮಳೆಯ ಅವಾಂತರ ಯಾವ ರೀತಿ ಆಗಿದೆ ಅಂತಂದರೆ ನಿನ್ನೆ ಇಡೀ ದಿನ ಬಿಡುವು ಕೊಟ್ಟಿದ್ದಂತಹ ಮಳೆ ರಾಯ ರಾತ್ರಿ ಆಗ್ತಿದ್ದಂತೆ ಮತ್ತೆ ಆಗಮನವಾಯಿತು ಹಾಗಾಗಿ ಯಲಹಂಕ ಭಾಗದಲ್ಲಂತೂ ಮತ್ತೆ ಅಧ್ವಾನ ಆಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ರಾತ್ರಿ ಮಳೆಯ ಅವಾಂತರ ಹೇಗಿದೆ ಅಂದರೆ ಯಲಹಂಕ ಭಾಗದಲ್ಲಂತೂ ವಿಪರೀತ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ಬಿಟ್ಟಿದೆ ಅಲ್ಲಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಏನಿದೆ ಬೆಂಗಳೂರಿನ ಮೊದಲ ಅಪಾರ್ಟ್ಮೆಂಟ್ ಅಂತಕ್ಕಂಥ ಹೆಗ್ಗಳಿಕೆ ಅದು ಮತ್ತೆ ಜಲಾವೃತವಾಗಿದೆ ಮುಂಭಾಗದಲ್ಲಿ ಕೋಗಿಲು ಕ್ರಾಸ್ನಲ್ಲಿ ಇರತಕ್ಕಂಥ ಅಪಾರ್ಟ್ಮೆಂಟ್ ಇದು ಎರಡೂವರೆ ಸಾವಿರ ಜನ ಈ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಾರೆ ಸದ್ಯಕ್ಕೆ ಈಗ ಬೋಟ್ಗಳ ಮುಖಾಂತರ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಅವರ ಕಾರ್ಯಾಚರಣೆ ನಡೀತಾ ಇದೆ ಮೊನ್ನೆ ಎಲ್ಲ ಇದೇ ಅಪಾರ್ಟ್ಮೆಂಟ್ ಅಂದರೆ ಈ ಥರ ನೀರು ತುಂಬಿಕೊಂಡಾಗ ಟ್ರ್ಯಾಕ್ಟರ್ಗಳ ಮುಖಾಂತರ ಹೊರಗೆ ಬಂದಿದ್ದರು ಈಗ ಈ ರೀತಿ ಪರಿಸ್ಥಿತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ ನಾಗೇಶ್ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ನೀರು ತಗ್ಗಿದೆಯಾ ಇಲ್ವಾ ಅಪಾರ್ಟ್ಮೆಂಟ್ ಜನ ಏನ್ ಹೇಳ್ತಾರೆ ಅರವಿಂದ್ ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿರುವಂತಹ ಕೇಂದ್ರೀಯ ವಿಆರ್ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಮಳೆಯಿಂದ ತುಂಬಿ ತುಳುಕ್ತಿರುವಂಥದ್ದನ್ನು ನಾನು ಗಳಲ್ಲಿ ತೋರಿಸ್ತಾ ಇದ್ದೀನಿ ಈಗಾಗಲೇ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಟೀಮ್ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನಿರಂತರವಾಗಿ ಅಪಾರ್ಟ್ಮೆಂಟ್ನಲ್ಲಿರುವಂಥ ಜನರನ್ನು ಹೊರಗಡೆ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ಬಿಡುವ ಕೆಲಸವನ್ನು ಒಂದು ಕಡೆ ಮಾಡ್ತಾ ಇದ್ರೆ ಕಳೆದ ಮೂರ್ನಾಲ್ಕು ಗಂಟೆಯಿಂದಲೂ ಕೂಡ ತುಂಬಿರುವಂಥ ನೀರು ಎಷ್ಟು ನೀರಿನ ಪ್ರಮಾಣ ಎಷ್ಟಿತ್ತೋ ಅಷ್ಟೇ ಪ್ರಮಾಣದಲ್ಲಿ ನೀ ಈ ಅಪಾರ್ಟ್ಮೆಂಟ್ ಒಳಭಾಗದಲ್ಲಿ ತುಂಬಿರುವಂತಹ ವಿಜುವಲ್ಸ್ ಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈಗಾಗಲೇ ಇಲ್ಲಿರುವಂತಹ ಜನರನ್ನ ಲೈಫ್ ಜಾಕೆಟ್ ಗಳನ್ನು ಹಾಕಿಕೊಳ್ಳುವುದರ ಮೂಲಕ ಹೊರಗಡೆ ಸುರಕ್ಷಿತವಾಗಿ ಕರೆದುಕೊಂಡು ಈಗಾಗಲೇ ಅಗ್ನಿಶಾಮಕ ದಳದವರು ಟೀಮ್ ನಿರಂತರವಾಗಿ ಬೆಳಗ್ಗೆಯಿಂದ ಸುಮಾರು ಐದರಿಂದ ಆರುನೂರು ಜನರನ್ನು ಹೊರಗಡೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗುವ ಕೆಲಸವನ್ನು ಮಾಡ್ತಿರುವಂತದ್ದು ಯಾಕಂದ್ರೆ ರಾತ್ರಿ ನೀರು ಬಂದಂತ ಪರಿಣಾಮವಾಗಿ ಅಲ್ಲಿರುವಂತ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇರಲಿಲ್ಲ ಹಾಗಾಗಿ ನಿರಂತರವಾಗಿ ಆ ಜನರನ್ನು ಹೊರಗಡೆ ಕರೆಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿರುವಂತದ್ದು ಸುಮಾರು ಇಪ್ಪತ್ತರಿಂದ ಮೂವತ್ತು ಬೋಟ್ ಗಳಲ್ಲಿ ಜನರನ್ನ ಹೊರಗಡೆ ಸಾಗಿಸುವಂತ ಕೆಲಸವನ್ನ ಈಗಾಗಲೇ ಎಸ್ ಆರ್ ಎಫ್ ಟೀಮ್ ಅಗ್ನಿಶಾಮಕ ದಳದವರು ಕೂಡ ನಾನು ನಿಮಗೆ ಗಳಲ್ಲಿ ತೋರಿಸ್ತಾ ಇದ್ದೀನಿ ಈಗಾಗಲೇ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಎಂಟರಿಂದ ಒಂಬತ್ತು ಬ್ಲಾಕ್ಗಳು ಇರುವಂತದ್ದು ಹಾಗಾಗಿ ಆ ಒಂಬತ್ತು ಬ್ಲಾಕ್ ಗಳಲ್ಲೂ ಕೂಡ ನಿರಂತರವಾಗಿ ಬೋಟ್ ಗಳು ಕಾರ್ಯಾಚರಣೆ ಮಾಡಿ ಆ ಬ್ಲಾಕ್ ನಲ್ಲಿರುವಂತಹ ಜನರನ್ನ ಸಾಗಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು ಹಾಗಾಗಿ ಆ ಜನರು ಆತಂಕದಲ್ಲಿರುವಂತಹ ಜನರನ್ನ ಹೊರಗಡೆ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಅವರಿಗೆ ಬೇಸಿಕ್ ನೀಡ್ಸ್ ಅಂದ್ರೆ ಊಟ ತಿಂಡಿ ಸೇರಿದಂತೆ ನೀರನ್ನು ಕೊಡಿಸಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನು ಮಾಡುವ ಕೆಲಸವನ್ನ ಈಗಾಗಲೇ ಅಗ್ನಿಶಾಮಕ ದಳ ಎಸ್ ಡಿ ಆರ್ ಎಫ್ ಮತ್ತು ಎನ್ ಆರ್ ಎಫ್ ಟಿ ಮಾಡ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರತ್ಯೇಕವಾಗಿ ಮೂರರಿಂದ ನಾಲ್ಕು ಬೋಟ್ ಏಕಕಾಲದಲ್ಲಿ ಬಂದು ಜನರನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರುವಂತದ್ದು ಪ್ರತಿ ಬಾರಿ ಮಳೆ ಬಂದಾಗೂ ಕೂಡ ಇದೇ ರೀತಿಯ ಸಮಸ್ಯೆ ಇಲ್ಲಿ ಉಂಟಾಗುತ್ತೆ ಹಾಗಾಗಿ ಪ್ರತಿ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ದೊಡ್ಡ ಮಟ್ಟದ ನೀರು ಇಲ್ಲಿ ಶೇಖರಣೆ ಆಗಿದೆ ಅನ್ನುವಂಥ ಇಲ್ಲಿಯ ಚಿತ್ರಣವನ್ನ ನೋಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ನಾನು ವಿಜುವಲ್ಸ್ ಗಳಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿರುವಂತ ಪಾರ್ಕಿಂಗ್ ಲಾಟ್ ಕಾರ್ ಯಾವ ಪ್ರಮಾಣದಲ್ಲಿ ಮುಳುಗಿ ಹೋಗಿದೆ ನಾನು ಅನ್ನುವಂತ ಮಾಡ್ತಾ ಇದ್ದೀನಿ ಈಗಾಗಲೇ ಬೋಟ್ ಆಯಾ ಬ್ಲಾಕ್ ಗಳಿಗೆ ಹೋಗಿ ಜನರನ್ನ ಹೊರಗಡೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ನಿರಂತರವಾಗಿ ಎನ್ ಆರ್ ಎಫ್ ಅಗ್ನಿಶಾಮಕ ದಳ ಮತ್ತು ಎಸ್ ಆರ್ ಎಫ್ ಟೀಮ್ ಮಾಡ್ತಿರುವಂತದ್ದು ಅರವಿಂದ್ ಓಕೆ ಬಟ್ ಇಷ್ಟು ಪರಿಪ್ರಮಾಣದ ನೀರ್ ನಿಂತಿದೆಯಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಈ ನೀರು ತಗ್ಗುವ ರೀತಿ ಹೇಗೆ ಅಂತ ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡಬೇಕು ನಿಜ ಇವಾಗ ಬೋಟ್ನಲ್ಲಿ ಅಲ್ಲಿರೋರ್ನೆಲ್ಲ ಹೊರಗೆ ಕರ್ಕೊಂಡು ಬಂದುಬಿಡ್ತಾರೆ ಅವೆಲ್ಲ ಓಕೆ ಬಟ್ ಆ ನೀರಿನ ಪ್ರಮಾಣವನ್ನು ತಗ್ಗಿಸುವ ಬಗೆ ಹೇಗೆ ಅಂತ ಅರವಿಂದ್ ಈಗಾಗಲೇ ರಾತ್ರಿ ಸುರಿದಿರುವಂಥ ಮರ ಮಳೆಗೆ ಆ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿರುವಂಥ ವಾಹನಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಹೋಗಿರುವಂಥದ್ದು ಅದರ ಜೊತೆಗೆ ನಿರಂತರವಾಗಿ ಮಳೆ ಸುರಿದ ಪರಿಣಾಮವಾಗಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನೀರು ಜಮಾಯಿಸಿರೋದಕ್ಕಾಗಿ ಇಲ್ಲಿನ ನೀರನ್ನು ಹೊರಗಡೆ ತೆಗೆದು ಹಾಕುವುದೇ ದೊಡ್ಡ ಸವಾಲಿನ ಕೆಲಸವಾಗಿರುವಂಥದ್ದು ಈಗಾಗಲೇ ಅಗ್ನಿಶಾಮಕ ದಳದವರು ಮತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಟೀಮ್ ಏನು ನಿರಂತರವಾಗಿ ಒಂದು ಕಡೆ ಜನರನ್ನು ಸಾಗಿಸುವುದೇ ದೊಡ್ಡ ಸವಾಲಾಗಿರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಮಳೆ ನೀರಿಗೆ ಪ್ರಾಮುಖ್ಯತೆ ಕೊಡ್ತಾ ಹೋದರೆ ಜನರ ಸಮಸ್ಯೆ ಅಲ್ಲಿ ಸಿಲುಕಬಹುದು ಅನ್ನುವಂತಹ ಆತಂಕ ಸಾಮಾನ್ಯವಾಗಿ ಅವರಲ್ಲೂ ಇರುವ ಕಾರಣಕ್ಕಾಗಿ ಇಲ್ಲಿಂದ ಜನರನ್ನು ಸಾಗಿಸುವ ಕೆಲಸವನ್ನ ಮಾಡ್ತಿರುವಂತದ್ದು ಯಾಕಂದ್ರೆ ಅಲ್ಲಿರುವಂಥ ಜನರಿಗೆ ಕುಡಿಲಿಕ್ಕೆ ನೀರು ಕೂಡ ಇಲ್ಲದ ವ್ಯವಸ್ಥೆ ಇಲ್ಲಿ ನಿರ್ಮಾಣವಾಗಿರುವಂತದ್ದು ಹಾಗಾಗಿ ಅಲ್ಲಿರುವಂಥ ಜನರಿಗೆ ಇಲ್ಲಿಂದ ಲೈಫ್ ಜಾಕೆಟ್ಗಳನ್ನು ಹಾಕ್ಕೊಂಡು ಕರೆದುಕೊಂಡು ಹೋಗಿ ಹೊರಗಡೆ ಬಿಟ್ಟು ಅಲ್ಲಿರುವಂತಹದನ್ನ ಸುರಕ್ಷಿತವಾಗಿ ಬಿಡುವ ಕೆಲಸ ಒಂದು ಕಡೆ ಆದರೆ ಈಗಾಗಲೇ ನಾನು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಅಲ್ಲಿರುವಂಥ ಬೈಕ್ ಗಳಂತೂ ಸಂ ಸಂಪೂರ್ಣವಾಗಿ ಮುಳುಗಡೆ ಹೋಗಿದೆ ಅಲ್ಲಿ ಕಾರ್ಗಳು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಗಳು ಕಾಣ್ತಾ ಇರೋದನ್ನು ಹೊರತುಪಡಿಸಿದ್ರೆ ಬೈಕ್ ಈಗಾಗಲೇ ಅಲ್ಲಿರುವಂತಹ ಪಾರ್ಕಿಂಗ್ ಲಾಟ್ ಅಲ್ಲಿರುವಂತಹ ಬೈಕ್ಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಒಂದು ಕಡೆ ಈಗಾಗಲೇ ಇಲ್ಲಿರುವಂತಹ ನೀರನ್ನು ತಗ್ಗಿಸಲಿಕ್ಕೆ ನಿರಂತರವಾಗಿ ಅಗ್ನಿಶಾಮಕ ದಳದವರು ಕೂಡ ಅಲ್ಲಿರುವಂತಹ ನೀರನ್ನು ಪಂಪ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು ನಾನು ಮತ್ತೊಂದು ಭಾಗದಲ್ಲಿ ನಿಮಗೆ ಗಳಲ್ಲಿ ತೋರಿಸ್ತಾ ಇದ್ದೀನಿ ಬೈಕ್ಗಳು ಕಾರ್ಗಳು ಯಾವ ರೀತಿಯಾಗಿ ಮುಳುಗಡೆ ಆಗಿದ್ದಾವೆ ಪಾರ್ಕಿಂಗ್ ಲಾಟ್ನಲ್ಲಿರುವಂಥದ್ದು ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಈಗಾಗಲೇ ನಿರಂತರವಾಗಿ ಏನು ಎನ್ ಡಿ ಆರ್ ಎಫ್ ಟೀಮ್ ಇಲ್ಲಿರುವಂಥ ಜನರನ್ನ ಮೊದಲು ಸುರಕ್ಷಿತವಾಗಿ ಹೊರಗಡೆ ಕರೆದುಕೊಂಡು ಹೋಗಿ ನಂತರ ಈ ಒಂದು ನೀರಿನ ಪ್ರಮಾಣವನ್ನು ತಗ್ಗಿಸಲಿಕ್ಕೆ ಏನೆಲ್ಲ ಪ್ಲಾನ್ಗಳನ್ನು ಮಾಡಬಹುದು ಅನ್ನುವಂಥ ಪ್ಲಾನ್ ಅನ್ನು ಈಗ ಅಗ್ನಿಶಾಮಕ ದಳದವರು ಮತ್ತು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಟೀಮ್ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಇರುವಂಥದ್ದು ಅರವಿಂದ್ ರೈಟ್ ನಾಗೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಮೊನ್ನೆ ಇದೇ ರೀತಿ ನೀರು ತುಂಬಿಕೊಂಡಾಗ ಬಿ ಬಿ ಎಂ ಪಿ ಕಮಿಷನರ್ ಕೂಡ ಬಂದಿದ್ದರು ತುಷಾರ್ ಗಿರಿನಾಥ್ ಅವರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ಬಟ್ ಏನು ಪರಿಹಾರ ಕಲ್ಪಿಸ್ಕೊಡಕ್ಕಾಗಿಲ್ಲ ಅಲ್ಲಿ ಪಕ್ಕದಲ್ಲಿ ಕೆರೆ ಮತ್ತು ರಾಜಕಾಲುವೆ ಇದೆ ಆ ಕೆರೆ ರಾಜಕಾಲುವೆ ನೀರೇ ಇತ್ಲಕ್ಕೆ ತುಂಬಿಕೊಳ್ತಕ್ಕಂಥದ್ದು ಪಾಪ ಆ ಅಪಾರ್ಟ್ಮೆಂಟ್ನ ಜನ ಅದು ಏನು ಕಷ್ಟಪಡ್ತಾ ಇದ್ದಾರೋ ಏನೋ ಯಾವಾಗ ನೀರು ತಗ್ಗುತ್ತೆ ಅಂತ ಕಾಯ್ತಾ ಇದ್ದಾರ ಪಾಪ